ವೀಕ್ಷಕರೇ, ಇಂದಿನಿಂದ ದೇಶದಲ್ಲಿ 6 ತಿಂಗಳು ಸರ್ವವು ಚುನಾವಣೆಗೆ. ಏನ್ ಮಾಡಿದ್ರು ಚುನಾವಣೆಗಾಗಿಯೇ ಮಾಡಿದ್ರೇನೋ ಅನ್ಸುತ್ತೆ. ಪೆಟ್ರೋಲ್ ರೇಟ್ ಕಡಿಮೆ ಆದ್ರೂ ಕೂಡ ಅದು ಚುನಾವಣೆಗೋಸ್ಕರನೇ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುತ್ತೆ ಅಂತ ಹೇಳಿದ್ರು ಕೂಡ ಅದು ಚುನಾವಣೆಗಾಗಿಯೇ. ಬಿಜೆಪಿ ಕಾರ್ಯಕರ್ತರು ಹೋಗಿ ಶಬರಿಮಲೆಯಲ್ಲಿ ಹೋರಾಟವನ್ನ ನಡೆಸಿದ್ರು ಕೂಡ ಅದು ಚುನಾವಣೆಗಾಗಿಯೇ ಇರಬಹುದೇನೋ ಅನ್ಸುತ್ತೆ. ಒಂದು ಕಡೆ ರಾಹುಲ್ ಗಾಂಧಿ ಮಾನಸ ಸರೋವರಕ್ಕೆ ಹೋದ್ರೂ ಅದು ಚುನಾವಣೆಗಾಗಿಯೇ. ನರೇಂದ್ರ ಮೋದಿ ಮೌಲಿಗಳ ಸಮಾವೇಶಕ್ಕೆ ಹೋದ್ರೂ ಅದು ಚುನಾವಣೆಗಾಗಿಯೇ. ನವೆಂಬರ್ ಡಿಸೆಂಬರ್ನಲ್ಲಿ ಪಂಚರಾಜ್ಯಗಳ ಚುನಾವಣೆಯಿಂದ ಶುರುವಾಗಿ ಮುಂದೆ ನಡೆಯುವಂತಹ 2019 ಮಹತ್ತರವಾದಂತಹ ಲೋಕಸಭೆ ಚುನಾವಣೆಯವರೆಗೂ ಸರ್ವಂ ಚುನಾವಣಾಮಯಂ. ಹೋದ ವಾರ ಡೆಲ್ಲಿ ಡೈರಿಯಲ್ಲಿ 3 ರಾಜ್ಯಗಳ ಚುನಾವಣೆಯ ಮೊದಲ ಗ್ರೌಂಡ್ ರಿಪೋರ್ಟ್ ಅನ್ನ ನಾನು ನಿಮಗೆ ನೀಡಿದೆ. ಈ ವಾರದ ಡೆಲ್ಲಿ ಡೈರಿಯಲ್ಲಿ ಪಂಚರಾಜ್ಯ ಚುನಾವಣೆಗಳ 3 ರಾಜ್ಯಗಳ 2ನೆಯ ಗ್ರೌಂಡ್ ರಿಪೋರ್ಟ್ ಮತ್ತು ಮಿಕ್ಕ 2 ರಾಜ್ಯಗಳ ಮೊದಲನೆಯ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ. ಡೆಲ್ಲಿ ಡೈರಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ವಾತಿ ಚಂದ್ರಶೇಖರ್. ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನ, ಈ 3 ರಾಜ್ಯಗಳಲ್ಲೂ ಸ್ಕೆಡ್ಯೂಲ್ ಟ್ರೈಬ್ ಅಂದ್ರೆ ಆದಿವಾಸಿಗಳ ಮತಗಳೇ ನಿರ್ಣಾಯಕ. 2013, 2014, 2018 ಈ 3 ವರ್ಷಗಳಲ್ಲೂ ಆದಿವಾಸಿಗಳ ವೋಟಿಂಗ್ ಪ್ಯಾಟರ್ನ್ ಬದಲಾಗ್ತಾ ಬಂದಿದೆ. 2013 ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಈ ಆದಿವಾಸಿಗಳು ಮತ ನೀಡುವಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಾಂಗ್ರೆಸ್ ಕೆಳಗಡೆ ಇಳಿತಾ ಬಂದಿದ್ರೆ ಬಿಜೆಪಿಯ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗಿದೆ. 2014 ಕಂಡು ಕೇಳಿರದಷ್ಟು ಹೆಚ್ಚು ಬಿಜೆಪಿಗೆ ಆದಿವಾಸಿಯರು ಮತವನ್ನು ನೀಡಿದ್ದಾರೆ. ಆದರೆ ಇದೀಗ ಮಧ್ಯಪ್ರದೇಶದಲ್ಲಿ ಅದೇ ಆದಿವಾಸಿಗಳು ಮತ್ತೆ ಬಿಜೆಪಿಗೆ ಮತವನ್ನು ನೀಡ್ತಾರ. 22% ವೋಟರ್ಸ್ ಮಧ್ಯಪ್ರದೇಶದಲ್ಲಿ ಆದಿವಾಸಿಗಳೇ. 47 ಎಸ್ಟಿ ರಿಸರ್ವ್ಡ್ ಕಾನ್ಸ್ಟಿಟ್ಯೂಯೆನ್ಸೀಸ್ 230 ಮಧ್ಯಪ್ರದೇಶದಲ್ಲಿ ಇದೆ. ಹಾಗಾಗಿ ಮಧ್ಯಪ್ರದೇಶದಲ್ಲಿ ಸದ್ಯಕ್ಕೆ ನಿರ್ಣಾಯಕ ಅಂತಿರುವಂತಹ ಈ ಆದಿವಾಸಿ ಮತಗಳು ಸದ್ಯಕ್ಕೆ ಗ್ರಾಫ್ ತೋರಿಸಿರೋದು ಏನು ಗೊತ್ತಾ? ಸಿಎಸ್ಡಿಎಸ್ ಮತ್ತು ಲೋಕನೀತಿ ನೀಡಿರುವಂತಹ ಸರ್ವೆಯ ಪ್ರಕಾರ ಈಗ ಈ ಆದಿವಾಸಿಗರು ಬಿಜೆಪಿಗೆ ವೋಟ್ ಹಾಕೋದನ್ನ ಬಿಟ್ಟು ಮತ್ತೆ ಕಾಂಗ್ರೆಸ್ ಕಡೆ ವಾಲ್ಬಹುದು ಅಂತ ಯಾಕೆ ಹೇಳ್ತಾ ಇದ್ದಾರೆ? ಇದಕ್ಕೆ ಕಾರಣಗಳಾದರೂ ಏನು? ಅಷ್ಟಕ್ಕೂ ಈ ಸಿಎಸ್ಡಿಎಸ್, ಲೋಕನೀತಿ, ಈ ಸರ್ವೆ ಏನ್ ಹೇಳ್ತಾ ಇದೆ, ಈ ಗ್ರಾಫ್ ಅನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ. ಆದಿವಾಸಿಗಳ ನಿರ್ಣಯ ಏನು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಎಡಪಂಥೀಯ ನಾಯಕರಿಗೆ ಬಿಟ್ರೆ ಆದಿವಾಸಿಗರು ಅತಿ ಹೆಚ್ಚು ಮತವನ್ನ ನೀಡಿರೋದು ಕಾಂಗ್ರೆಸ್ ಪಕ್ಷಕ್ಕೇನೆ. 1999 ಈ ಗ್ರಾಫ್ನ ಪ್ರಕಾರ ಕಾಂಗ್ರೆಸ್ಗೆ ಆದಿವಾಸಿಗರು ಅತಿ ಹೆಚ್ಚು ಮತವನ್ನ ನೀಡಿದ್ದಾರೆ. ಆದರೆ ಅದೇ 2004 ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಬಿಜೆಪಿಯ ಸರ್ಕಾರದ ನಂತರ ಬಿಜೆಪಿಗೆ ಆದಿವಾಸಿಗರು ಮತವನ್ನ ನೀಡೋದಕ್ಕೆ ಆರಂಭಿಸ್ತಾರೆ. 2004 ತನಕ ಈ ಗ್ರಾಫ್ ಏರ್ತಾನೆ ಹೋಗುತ್ತೆ. ಆದಿವಾಸಿಗರು ಬಿಜೆಪಿಗೆ ಮತ ನೀಡ್ತಾನೆ ಹೋಗ್ತಾರೆ. ಆದರೆ 2014 ಒಂದು ಗ್ರಾಫ್ ಅನ್ನ ನೋಡೋದಾದ್ರೆ ಈ ಆದಿವಾಸಿಗರು ಬಿಜೆಪಿಗೆ ನೀಡಿರುವಂತಹ ಮತಗಳು ಕಡಿಮೆ ಆಗಿದ್ದಾದವು ಯಾಕೆ? ಮೊಟ್ಟ ಮೊದಲ ಕಾರಣ ಆದಿವಾಸಿಗರನ್ನ ಸರಿಯಾಗಿ ನೋಡಿಕೊಂಡಿಲ್ಲ ಅನ್ನುವಂಥದ್ದು ಆದಿವಾಸಿಗರ ಅಸಮಾಧಾನ. ಆದಿವಾಸಿಗರ ಎಷ್ಟೋ ಒಂದಿಷ್ಟು ಅವರಿಗೆ ಸಿಗಬೇಕಾದಂತಹ ನ್ಯಾಯ ಆಗಿರಬಹುದು, ಅವರ ಸಿಗಬೇಕಾದಂತಹ ಭೂಮಿಗಳಾಗಿರಬಹುದು, ಈ ಎಲ್ಲ ಆಶ್ವಾಸನೆಗಳು ಮತ್ತು ಭರವಸೆಗಳನ್ನು ಬಿಜೆಪಿ ಈಡೇರಿಸಿಲ್ಲ ಅನ್ನೋದು ಆದಿವಾಸಿಗರ ಅಸಮಾಧಾನ. ಹಾಗಾಗಿ ಒಂದಷ್ಟು ಮತಗಳು ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಶಿಫ್ಟ್ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಿದೆ. ಮತ್ತೊಂದು ಕಡೆ ಎಸ್ಸಿ ಎಸ್ಟಿ ಅಟ್ರಾಸಿಟಿ ಆಕ್ಟ್ನ ವಿರುದ್ಧ ತಂದಂತಹ ಸುಪ್ರೀಂ ಕೋರ್ಟ್ ತೀರ್ಪು, ಅದಾದ ನಂತರ ಕೇಂದ್ರ ಸರ್ಕಾರ ತಂದಂತಹ ತಿದ್ದುಪಡಿ ಕಾಯ್ದೆ, ಒಂದು ಕಡೆ ಈ ಕಾಯ್ದೆಯಿಂದ ಎಸ್ಸಿ ಎಸ್ಟಿಗಳು ಕೂಡ ಸಮಾಧಾನವಾಗಿಲ್ಲ, ಮತ್ತೊಂದು ಕಡೆ ಮೇಲ್ಜಾತಿ ವರ್ಗದವರು ಕೂಡ ಸಮಾಧಾನವಾಗಿಲ್ಲ. ಒಂದು ಕಡೆ ಮೇಲ್ಜಾತಿ ವರ್ಗದ ಮತಗಳು, ಮತ್ತೊಂದು ಕಡೆ ಈ ಎಸ್ಸಿ ಎಸ್ಟಿ ಮತಗಳು, ಈ ಎರಡನ್ನೂ ಕೂಡ ಕಳ್ಕೊಂಡು ಬಿಜೆಪಿ ಮಧ್ಯಪ್ರದೇಶದಲ್ಲಿ ಯಾವ ಸ್ಥಿತಿಗೆ ಹೋಗಬಹುದು ಅನ್ನೋದೇ ಈಗ ಬಿಜೆಪಿ ಮುಂದೆ ಇರುವಂತಹ ಒಂದು ಯಕ್ಷ ಪ್ರಶ್ನೆ.
15 ವರ್ಷಗಳ ಶಿವರಾಜ್ ಸಿಂಗ್ ಚೌಹಾಣರ ಆಡಳಿತ ಮತ್ತೆ ಬಿಜೆಪಿಯನ್ನ ಗೆಲ್ಸಿಕೊಡುತ್ತೆ ಅನ್ನೋದು ಕೇಂದ್ರ ಬಿಜೆಪಿಯ ನಂಬಿಕೆ. ಅಲ್ಲಿರುವಂತಹ ಆಡಳಿತ ವಿರೋಧಿ ಅಲೆಯನ್ನ ನಾವು ಶಮನಗೊಳಿಸ್ತೀವಿ. ಆದರೆ ಆದಿವಾಸಿಗರನ್ನ ಹಾಗೂ ಅಸಮಾಧಾನಗೊಂಡಿರುವಂತಹ ಮೇಲ್ಜಾತಿ ವರ್ಗದವರನ್ನ ನೀವು ಮನವೊಲಿಸಬೇಕು ಅಂತ ಈಗಾಗಲೇ ಶಿವರಾಜ್ ಸಿಂಗ್ ಚೌಹಾಣರಿಗೆ ಅಮಿತ್ ಶಾ ಮತ್ತು ಮೋದಿಯಿಂದ ಇನ್ಸ್ಟ್ರಕ್ಷನ್ಸ್ ಬಂದಿದೆಯಂತೆ. ಅಷ್ಟೇ ಅಲ್ಲ, ಅಸಮಾಧಾನಗೊಂಡಿರುವಂತಹ ಈ ಮೇಲ್ಜಾತಿ ವರ್ಗದವರು ಸಪಕ್ಸ್ ಅನ್ನುವಂತಹ ಒಂದು ಪ್ರಾದೇಶಿಕ ಪಕ್ಷವನ್ನು ಕೂಡ ಹುಟ್ಟುಹಾಕಿದ್ದಾರೆ. ಇತ್ತ ಬಿಜೆಪಿಗೆ ಬರಬಹುದಾದಂತಹ ಸಂಪೂರ್ಣ ಮತಗಳು ಆ ಕಡೆ ಹೋಗದೇ ಇದ್ರೂ ಕೂಡ ಕೊಂಚ ಮತಗಳು ಡಿವೈಡ್ ಆಗಬಹುದು ಅನ್ನೋದು ಅಮಿತ್ ಶಾ ಚಿಂತೆ. ಇದು ಬಿಜೆಪಿಯದ್ದಾದ್ರೆ ಇನ್ನು ಕಾಂಗ್ರೆಸ್ನಲ್ಲಿ ಕಮಲ್ನಾಥ್, ದಿಗ್ವಿಜಯ್ ಸಿಂಗ್ ಮತ್ತು ಜ್ಯೋತಿರಾದಿತ್ಯ ಸಿಂಧ್ಯಾ ಈ ಮೂವರು ಬಣದವರು ಪರಸ್ಪರ ನಾಯಕರಿಗೆ ಕೆಲಸ ಮಾಡೋದಕ್ಕೆ ತಯಾರಾಗಿರುವಂತೆ. ಒಂದು ಕಡೆ ಜ್ಯೋತಿರಾದಿತ್ಯ ಸಿಂಧ್ಯಾ ಸಪೋರ್ಟ್ ಮಾಡುವಂತಹ ಕಾರ್ಯಕರ್ತರು ದಿಗ್ವಿಜಯ್ ಸಿಂಗ್ಗೆ ಕೆಲಸ ಮಾಡೋದಕ್ಕೆ ತಯಾರಾಗಿಲ್ಲ, ಇನ್ನು ದಿಗ್ವಿಜಯ್ ಸಿಂಗ್ ಸಪೋರ್ಟ್ ಮಾಡುವಂತಹ ಕಾರ್ಯಕರ್ತರು ಕಮಲ್ನಾಥ್ಗೆ ಕೆಲಸ ಮಾಡೋದಕ್ಕೆ ತಯಾರಾಗಿಲ್ಲ. ಇನ್ನು ಕಾಂಗ್ರೆಸ್ನ ಕಥೆಗೆ ಬರೋದಾದ್ರೆ ಮಧ್ಯಪ್ರದೇಶದ 62% ಜನ ಜ್ಯೋತಿರಾದಿತ್ಯ ಸಿಂಧ್ಯಾ ಮುಖ್ಯಮಂತ್ರಿ ಅಭ್ಯರ್ಥಿಯಾದರೆ ಕಾಂಗ್ರೆಸ್ಸಿಗೆ ಮತವನ್ನು ನೀಡ್ತೀವಿ ಅನ್ನುವಂತಹ ಅಭಿಲಾಷೆಯನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಈಗಿರುವಂತಹ ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅನ್ನೋದನ್ನ ರಾಹುಲ್ ಗಾಂಧಿ ಪ್ರಕಟಗೊಳಿಸೋದಕ್ಕೆ ತಯಾರಾಗಿಲ್ಲ. ಕಮಲ್ನಾಥ್ ಮತ್ತು ಜ್ಯೋತಿರಾದಿತ್ಯ ಸಿಂಧ್ಯಾ, ಮತ್ತೊಂದು ಕಡೆ ದಿಗ್ವಿಜಯ್ ಸಿಂಗ್, ಈ ಮೂವರು ಒಟ್ಟಾಗಿ ಕೆಲಸ ಮಾಡಲಿ, ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದರೆ ನಂತರದಲ್ಲಿ ಯಾರನ್ನು ಮುಖ್ಯಮಂತ್ರಿ ಮಾಡಬಹುದು ಯೋಚನೆ ಮಾಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಇದ್ದಂತಿದೆ. ಆದರೆ ಜ್ಯೋತಿರಾದಿತ್ಯ ಸಿಂಧ್ಯಾ ಏನಾದರೂ ಮುಖ್ಯಮಂತ್ರಿ ಫೇಸ್ ಅನ್ನೋದಾದರೆ ಮಾತ್ರ ಕಾಂಗ್ರೆಸ್ಸಿಗೆ ಹೆಲ್ಪ್ ಆಗಬಹುದು ಅನ್ನೋದು ಎಷ್ಟೋ ಕಾರ್ಯಕರ್ತರ ಅಭಿಪ್ರಾಯ. ಆದರೆ ಕಮಲ್ನಾಥ್ ಬಣದವರು ಜ್ಯೋತಿರಾದಿತ್ಯ ಸಿಂಧ್ಯಾ ಏನಾದರೂ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಆದರೆ ಜ್ಯೋತಿರಾದಿತ್ಯ ಸಿಂಧ್ಯಾಗೆ ಸಪೋರ್ಟ್ ಮಾಡದೇ ಇರಬಹುದು ಅನ್ನೋದು ರಾಹುಲ್ ಗಾಂಧಿಯ ಆತಂಕ. ಒಂದು ಕಡೆ ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿಗೆ ಗೆಲ್ಲೋದಕ್ಕೆ ಅಸಾಧ್ಯ ಅಲ್ಲ ಅನ್ನುವಂತಹ ಸಿಚುಯೇಷನ್ ಮಧ್ಯಪ್ರದೇಶದಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಆದರೆ ಕಾಂಗ್ರೆಸ್ ಹೋಗ್ತಿರುವಂತಹ ಹಾದಿಯನ್ನ ನೋಡೋದಾದ್ರೆ ಬಿಜೆಪಿಯನ್ನ ಹಿಂದಕ್ಕಿ ಕಾಂಗ್ರೆಸ್ ಮುಂದೆ ನಡೆಯುವಂತಹ ಎಲ್ಲ ಸಾಧ್ಯತೆಗಳು ಮಧ್ಯಪ್ರದೇಶದಲ್ಲಿ ಇದೆ. ಹಾಗಾಗಿ ಗುಜರಾತ್ನಲ್ಲಿ ಆಗಿದ್ದು ಮಧ್ಯಪ್ರದೇಶದಲ್ಲಿ ಆಗಬಾರದು ಅನ್ನೋದು ಬಿಜೆಪಿಯ ಚಿಂತನೆ ಹಾಗೂ ಮುನ್ನೆಚ್ಚರಿಕೆ ಕೂಡ. ಇದು ಮಧ್ಯಪ್ರದೇಶದ ಕಥೆಯಾದ್ರೆ ಇನ್ನು ದಕ್ಷಿಣಕ್ಕೆ ಬರೋಣ. ಒಂದು ದೇಶ ಒಂದೇ ಚುನಾವಣೆ, ಹೀಗಂತ ಶುರುವಾದಂತಹ ಬಿಜೆಪಿಯ ಕ್ಯಾಂಪೇನ್ಗೆ ಅಸ್ತು ಅಂದ ಕೆಲವು ನಾಯಕರಲ್ಲಿ KCR ಕೂಡ ಒಬ್ರು. ಆದರೆ ವಿಪರ್ಯಾಸ ಏನು ಅಂದರೆ 2019 ಲೋಕಸಭೆ ಚುನಾವಣೆಯ ಜೊತೆಗೆ ಇದ್ದಂತಹ ತೆಲಂಗಾಣ ರಾಜ್ಯ ಚುನಾವಣೆಯನ್ನು 6 ತಿಂಗಳ ಹಿಂದೆಯೇ ಸರ್ಕಾರವನ್ನು ವಿಸರ್ಜನೆಗೊಳಿಸಿದ್ದು ಇದೇ KCR. 2001 MLA ಮತ್ತು MP ಆದಂತಹ KCR ಯಾವತ್ತೂ ಕೂಡ ಶಾಸಕರಾಗಲಿ ಅಥವಾ ಸಂಸದರಾಗಿ ಆಗಲಿ 5 ವರ್ಷಗಳನ್ನು ಪೂರೈಸಿದ್ದು ಇತಿಹಾಸದಲ್ಲೇ ಇಲ್ಲ. ಹಾಗಾಗಿ ಈಗಲೂ ಕೂಡ ಅವರ ಸರ್ಕಾರ 5 ವರ್ಷಗಳ ಕಾಲ ನಡೀಲೇ ಇಲ್ಲ. ಇಷ್ಟಕ್ಕೂ 2019 ಇಡೀ ದೇಶದಲ್ಲಿ ಸೆಟ್ ಆಗ್ತಿರುವಂತಹ ವರ್ಸಸ್ ಅಪೋಸಿಷನ್ ಅಂತ ಈ ಒಂದು ನರೇಟಿವ್ನಲ್ಲಿ ತನ್ನ ರಾಜ್ಯವನ್ನು ತಮ್ಮ ಕೈಯಿಂದ ಕಳ್ಕೊಳ್ಬಹುದು ಅಂತ ಯೋಚನೆ ಮಾಡಿರುವಂತಹ KCR 6 ತಿಂಗಳ ಮುಂಚೆಯೇ ಸರ್ಕಾರವನ್ನು ವಿಸರ್ಜನೆಗೊಳಿಸಿತು. ಈ 4.5 ವರ್ಷದಲ್ಲಿ KCR ಮಾಡಿದ್ದಾದರೂ ಏನು? 1,00,000+ ಉದ್ಯೋಗಗಳನ್ನು ನೀಡ್ತೀನಿ ಅಂತ ಹೇಳಿದಂತಹ KCR ನೀಡಿದ್ದು ಕೇವಲ 10%. ಆದರೆ 2,00,000 ಪೊಲವರ್ ಕಾಲೇಶ್ವರಂ ಪ್ರಾಜೆಕ್ಟ್ನ KCR ತೆಲಂಗಾಣಕ್ಕೆ ತಗೊಂಡು ಬಂದರು. 4,000 ಸಬ್ಸಿಡಿಯನ್ನು 1 ಎಕರೆ ಅಂತ ಇರುವಂತಹ ದಲಿತ ರೈತರಿಗೆ ನೀಡಿದ್ದು ಕೂಡ KCR. ಎಷ್ಟೋ ಜನರಿಗೆ ಮನೆಯನ್ನು ಕಟ್ಕೊಡ್ತೀನಿ ಅಂತ ಹೇಳಿದಂತಹ KCR ಕಟ್ಕೊಟ್ಟಿದ್ದು ಕೇವಲ 20% ಮನೆಗಳು ಮಾತ್ರ. ಇವೆಲ್ಲವೂ ಮುಂದಿನ ಚುನಾವಣೆಯಲ್ಲಿ KCR ಬ್ಯಾಕ್ ಬೌನ್ಸ್ ಆಗಬಹುದಾ ಅಂತ ನೀವು ಯೋಚನೆ ಮಾಡ್ತಿದ್ರೆ KCR ವಿರುದ್ಧ ನಾನು ಮತವನ್ನು ತರ್ತೀನಿ ಅಂತ ಹೇಳುವಂತಹ ನಾಯಕ ಸದ್ಯಕ್ಕೆ ಯಾವ ಪಕ್ಷದಲ್ಲೂ ಇಲ್ಲ. 119 ಸೀಟ್ಗಳನ್ನು ಹೊಂದಿರುವಂತಹ ತೆಲಂಗಾಣ
63 ಸೀಟ್ಗಳನ್ನು ಈ ಹಿಂದೆ 2014 ಟಿಆರ್ಎಸ್ ಪಾರ್ಟಿ ಗಳಿಸಿತು. ಇನ್ನು 90 ಸೀಟ್ಗಳನ್ನು ಆಪರೇಷನ್ ಕಮಲ ಮಾಡಿ ಗಳಿಸ್ಕೊಂಡಿತು. ಹಾಗಾಗಿ ತಮ್ಮ ನಂಬರನ್ನು 90 ಏರಿಸಿತು. ಆದರೆ ಇದೀಗ ಕಾಂಗ್ರೆಸ್ ಮಾಡಿರುವಂತಹ ಒಂದು ದೊಡ್ಡ ಬ್ಲಂಡರ್ ಏನು ಅಂತಂದರೆ, ಟಿಡಿಪಿ ಪಕ್ಷದ ಜೊತೆ ತೆಲಂಗಾಣದಲ್ಲಿ ಮೈತ್ರಿ ಮಾಡಿಕೊಂಡಿರೋದು. ಇಷ್ಟಕ್ಕೂ ಟಿಡಿಪಿ ಪಕ್ಷದ ಜೊತೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿದ್ದಾದರೂ ಏನಕ್ಕೆ? ಇದರಿಂದ ಟಿಆರ್ಎಸ್ಗಾಗಿದ್ದಂತಹ ಲಾಭ ಆದರೂ ಏನು? ಚುನಾವಣೆಯನ್ನು ಎದುರಿಸೋದಕ್ಕೆ ಕಾಂಗ್ರೆಸ್ ಹತ್ರ ದುಡ್ಡಿಲ್ಲವಂತೆ. ಹಾಗಾಗಿ ಟಿಡಿಪಿ ನೀಡಿದಂತಹ ಸಹಾಯ ಹಸ್ತವನ್ನು ಕಾಂಗ್ರೆಸ್ ಒಪ್ಪಿಕೊಳ್ತು. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಹೆಸರಿಲ್ದಾಗೆ ಆಗತ್ತೆ ಅನ್ನೋದು ರಾಹುಲ್ ಗಾಂಧಿಯ ವಿರುದ್ಧ ರಾಜ್ಯ ಕಾಂಗ್ರೆಸ್ ನಾಯಕರ ಅಸಮಾಧಾನ. ಈ ಹಿಂದೆ 2013 ತೆಲಂಗಾಣ ಅಸ್ತಿತ್ವಕ್ಕೆ ಬರಬೇಕು ಅಂತ ಮಾಡಿತ್ತು ಇದೇ ಯುಪಿಎ ಸರ್ಕಾರ. ಕಾಂಗ್ರೆಸ್ ನೇತೃತ್ವದಲ್ಲಿ ತೆಲಂಗಾಣ ರಾಜ್ಯ ಸ್ಥಾಪನೆ ಆದರೂ ಕೂಡ ಅಲ್ಲಿ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗ ವಿಪಕ್ಷದಲ್ಲಿ ಇರುವಂತಹ ಕಾಂಗ್ರೆಸ್ ಮುಂದೆ ಆ ಸ್ಥಾನವನ್ನು ಕೂಡ ಕಳ್ಕೊಳ್ಬಹುದು ಅನ್ನುವಂತಹ ಸ್ಥಿತಿಗೆ ಬಂದು ನಿಂತಿದೆ. ತೆಲಂಗಾಣ ಹಿಂದೆ ಉಳಿದಿರೋದು ಇದೇ ಟಿಡಿಪಿ ಪಕ್ಷದಿಂದ, ತೆಲಂಗಾಣ ಹಿಂದೆ ಉಳಿದಿರೋದು ಇದೇ ಚಂದ್ರಬಾಬು ನಾಯ್ಡುವಿಂದ. ತೆಲಂಗಾಣ ಇಷ್ಟು ವರ್ಷಗಳ ಹೋರಾಟವನ್ನು ನಡೆದುಕೊಂಡು ಬಂದಿದ್ದು ಇದೇ ಅಖಂಡ ಆಂಧ್ರಪ್ರದೇಶ ಮತ್ತು ಆ ಜನರಿಂದ. ಈಗ ಮತ್ತೆ ತೆಲಂಗಾಣವನ್ನು ಅವರ ಕೈಗೆ ನೀಡಬೇಕು ಅಂತ ಕಾಂಗ್ರೆಸ್ ಹೊರಟಿದೆ. ಹಾಗಾಗಿ ಕಾಂಗ್ರೆಸ್ ಟಿಡಿಪಿ ಜೊತೆ ಮೈತ್ರಿ ಮಾಡಿಕೊಂಡಿದೆ ಅನ್ನೋದು ಈಗ ಕೆಸಿಆರ್ನ ವಾಗ್ದಾಳಿ. ಕೆಸಿಆರ್ಗೆ ಒಂದು ಬ್ರಹ್ಮಾಸ್ತ್ರವನ್ನೇ ನೀಡಿರುವಂತಹ ಕಾಂಗ್ರೆಸ್ ಈ ಹಿಂದೆ ಪಡೆದಂತಹ ಸೀಟ್ಗಳಿಗಿಂತ ಹೆಚ್ಚು ಸೀಟ್ಗಳನ್ನು ಪಡೆಯುವಂತಹ ಸಾಧ್ಯತೆಗಳು ಕಾಂಗ್ರೆಸ್ಗೆ ಇತ್ತು. ಆದರೆ ಕಾಂಗ್ರೆಸ್ ಇದೀಗ ತನ್ನ ಸೀಟ್ಗಳನ್ನು ತಾನೇ ಕಡಿಮೆ ಮಾಡಿಕೊಳ್ಳುವಂತಹ ಒಂದು ಕೆಲಸಕ್ಕೆ ಟಿಡಿಪಿ ಜೊತೆ ಮೈತ್ರಿ ಮಾಡಿಕೊಳ್ಳುವ ಮುಖೇನ ಇಳಿದಿದೆ ಅಂತ ಅನಿಸುತ್ತೆ. ಮುಖ್ಯಮಂತ್ರಿಯ ಅಭ್ಯರ್ಥಿ ಯಾರು ಅಂತಲೇ ಘೋಷಣೆ ಮಾಡಿರುವಂತಹ ಕಾಂಗ್ರೆಸ್ ಸದ್ಯದ ಪರಿಸ್ಥಿತಿಯಲ್ಲಿ ಟಿಆರ್ಎಸ್ಗೆ ಚುನಾವಣೆಯನ್ನು ಬಿಟ್ಕೊಟ್ಟಿದೆ ಅನ್ನುವಂತಹ ಸಂದರ್ಭ ಇದೀಗ ತೆಲಂಗಾಣದಲ್ಲಿ ಸೃಷ್ಟಿಯಾಗಿದೆ. ಒಂದಿಷ್ಟು ಸೀಟ್ಗಳು ಟಿಆರ್ಎಸ್ಗೆ ಈ ಬಾರಿ ಕಡಿಮೆ ಆದರೂ ಕೂಡ ಗೆಲುವು ಟಿಆರ್ಎಸ್ದೇ ಅಂತ ತೆಲಂಗಾಣದ ಎಷ್ಟೋ ಜನ ಪೊಲಿಟಿಕಲ್ ಪಂಡಿತ್ಸ್ ಅಭಿಪ್ರಾಯಪಟ್ಟಿದ್ದಾರೆ. ಮಧ್ಯಪ್ರದೇಶ, ತೆಲಂಗಾಣ, ರಾಜಸ್ಥಾನ. ರಾಜಸ್ಥಾನದಲ್ಲಂತೂ ನಮ್ಮದೇ ಸರ್ಕಾರ ಅಂತ ಎಲ್ಲ ಕಡೆ ಘೋಷಣೆಗಳನ್ನ ಮೊಳಗಿಸ್ತಾ ಇದೆ ಕಾಂಗ್ರೆಸ್ ಪಕ್ಷ. ಆದರೆ ಕಾಂಗ್ರೆಸ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತಾನೆ ಘೋಷಣೆ ಮಾಡ್ತಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತ ಯಾಕೆ ನೀಡಬೇಕು ಅಂತ ಪ್ರಶ್ನಿಸ್ತಾ ಇದ್ದಾರೆ ಎಷ್ಟೋ ಜನ. ಇಷ್ಟಕ್ಕೂ ಅಶೋಕ್ ಗೆಹ್ಲೋಟ್ ಮುಖ್ಯಮಂತ್ರಿ ಆಗಲಿ ಅನ್ನೋದು ಹಲವು ಕಾರ್ಯಕರ್ತರ ಹಾಗೂ ರಾಜಸ್ಥಾನ ಜನತೆಯ ಅಭಿಪ್ರಾಯ. ಆದರೆ ಇಲ್ಲ, ಸಚಿನ್ ಪೈಲಟ್ ಮುಖ್ಯಮಂತ್ರಿ ಆದರೆ ಒಳ್ಳೆಯದು ಅನ್ನೋದು ರಾಹುಲ್ ಗಾಂಧಿಯ ಅಭಿಪ್ರಾಯ. ಎಲ್ಲೋ ಒಂದು ಕಡೆ ಜನರ ಮನಸ್ಥಿತಿಯನ್ನ ಅರಿಯೋದ್ರಲ್ಲಿ ರಾಹುಲ್ ಗಾಂಧಿ ಹಿಂದೆ ಉಳಿದಿದ್ದಾರೆ. ಈ ಹಿಂದೆಯೂ ಕೂಡ ರಾಜಸ್ಥಾನದಲ್ಲಿ ಅನೇಕ ಬಾರಿ ಒಂದು ಪಕ್ಷ ಆಡಳಿತ ನಡೆಸಿದ ನಂತರ ಆ ಪಕ್ಷಕ್ಕೆ ಅಲ್ಲಿನ ಜನತೆ ಮತವನ್ನು ನೀಡುವುದಿಲ್ಲ. ಹೊಸ ಸರ್ಕಾರವನ್ನೇ ಅಲ್ಲಿನ ಜನ ಬಯಸೋದು ಕೂಡ. ಇರುವಂತಹ ಮುಖ್ಯಮಂತ್ರಿ ಮತ್ತು ರಾಜ್ಯ ಉಸ್ತುವಾರಿ ಇಬ್ಬರೂ ಕೂಡ ರಜಪುತರೇ. ಹಾಗಾಗಿ ಅಲ್ಲಿರುವಂತಹ ಜಾಟರನ್ನ ಹೇಗೆ ಮನವೊಲಿಸೋದು ಅನ್ನೋದು ಅಲ್ಲಿನ ರಾಜ್ಯ ಬಿಜೆಪಿ ನಾಯಕರಿಗೆ ಗೊತ್ತಾಗದಿರುವಂತಹ ವಿಷಯ. ನರೇಂದ್ರ ಮೋದಿ ಆಗಿರಲಿ, ಅಮಿತ್ ಶಾ ಆಗಿರಲಿ, ಹಿಂದುತ್ವ ಆಗಿರಲಿ, ಮುಸ್ಲಿಂ ವಾದ ಆಗಿರಲಿ, ರಾಮ ಮಂದಿರ ಆಗಿರಲಿ ಅಥವಾ ಮೌಲಿ ಸಮಾವೇಶ ಆಗಿರಲಿ, ಇದ್ಯಾವುದು ಕೂಡ ರಾಜಸ್ಥಾನದಲ್ಲಿ ಅಲ್ಲಿನ ಜನರಿಗೆ ಲೆಕ್ಕಕ್ಕೆ ಬರೋದಿಲ್ಲ. ಅಲ್ಲಿ ನೀರು ಇರಲಿ ಇಲ್ಲದೇ ಇರಲಿ, ಅಲ್ಲಿ ಎಲ್ಲ ಹಳ್ಳಿಗಳಿಗೂ ವಿದ್ಯುತ್ ಪೂರೈಕೆ ಆಗಿರಲಿ ಆಗದೇ ಇರಲಿ, ಎಷ್ಟೋ ಜನ ಮಹಿಳೆಯರಿಗೆ ಉತ್ಪತ್ತಿ ಅಡುಗೆ ಮಾಡೋದಕ್ಕೆ ಗ್ಯಾಸ್ಗಳು ಸಿಗಲಿ ಸಿಗದೇ ಇರಲಿ, ಆದರೆ ಅವರಿಗೆ ಬೇಕಾಗಿರೋದು ಮಾತ್ರ ಅಲ್ಲಿನ ಜಾತಿ ರಾಜಕೀಯ. ಅಲ್ಲಿ ಯಾವ ಜಾತಿಗೆ ಪ್ರಾಬಲ್ಯ ಸಿಕ್ಕಿದೆ ಮತ್ತು ತಾವು ಬೇರೆ ಜಾತಿಗಳಿಗಿಂತ ಎಷ್ಟು ಪ್ರಬಲವಾಗಿದ್ದೀವಿ ಅನ್ನೋದು ಅಲ್ಲಿ ಮುಖ್ಯವಾಗುತ್ತೆ. ಹಾಗಾಗಿ ರಾಜಸ್ಥಾನದ ಚುನಾವಣೆ ಯಾವ ರಾಷ್ಟ್ರ ಐಡಿಯಾಲಜಿಗಳಿಂದನೂ ಕೂಡ ಪ್ರೇರಿತವಾಗಿಲ್ಲ.
ಬಹುಶಃ ಈಗ ನಡೆಯುವಂತಹ ರಾಜಸ್ಥಾನದ ಚುನಾವಣೆಯಲ್ಲಿ ಬಿಜೆಪಿ ಕ್ಯಾಲ್ಕುಲೇಷನ್ ತಲೆಕೆಳಗಾಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಕಳೆದ 2 ವರ್ಷಗಳಿಂದ ನಡೆದಂತಹ ಉಪಚುನಾವಣೆಗಳಲ್ಲಿ ತಮ್ಮ ಸ್ಥಾನಮಾನ ಏನು ಅನ್ನೋದನ್ನ ಬಿಜೆಪಿಗೆ ಅಲ್ಲಿನ ಜನ ತೋರಿಸ್ಕೊಟ್ಟಿದ್ದಂತಿದೆ. ಆದರೂ ಕೂಡ ಯಥಾಪ್ರಕಾರ ಬಿಜೆಪಿ ತನ್ನ ಆತ್ಮವಿಶ್ವಾಸವನ್ನ ಕಳ್ಕೊಂಡಿಲ್ಲ. ಕೊನೆ ಕ್ಷಣದಲ್ಲಿ ಹೇಗಾದರೂ ಮಾಡಿ ಅಲ್ಲಿ ಯಾವುದಾದ್ರೂ ಒಂದು ಇಶ್ಯೂನ ತೆಗೆದು ನಾವು ಗೆಲುವನ್ನ ಸಾಧಿಸ್ತೀವಿ ಅಂತ ಹೇಳ್ತಾರೆ. ಆದರೆ ಇತ್ತ ಕಾಂಗ್ರೆಸ್ ಕೂಡ ಏನೇ ಆಗಲಿ ಕರ್ನಾಟಕವನ್ನೇ ನಾವು ನಮ್ಮದಾಗಿಸ್ಕೊಂಡಿದ್ದೀವಿ, ಅದೇ ರೀತಿ ಯಾವುದಾದ್ರೂ ಒಂದು ರಣತಂತ್ರವನ್ನ ರೂಪಿಸಿ ರಾಜಸ್ಥಾನವನ್ನು ಕೂಡ ನಮ್ಮದಾಗಿಸ್ಕೊಳ್ತೀವಿ ಅಂತ ಸಕಲ ಸಿದ್ಧತೆಯನ್ನ ನಡೆಸಿದೆ. ಇನ್ನು ಆದಿವಾಸಿ ಮತಗಳು 13.5% ಇರೋದು ರಾಜಸ್ಥಾನದಲ್ಲಿ. 23 ST Reserved ಕಾನ್ಸ್ಟಿಟ್ಯೂಯನ್ಸಿಗಳು ಒಂದು ಕಡೆ ಒಂದಷ್ಟು ಕಾಂಗ್ರೆಸ್ಗೆ, ಮತ್ತೊಂದಷ್ಟು BSPಗೂ ಕೂಡ ಹೋಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿರುವಂತಹ ಮಾಯಾವತಿ ಮುಂದೆ ತಾನು ಒಂದಷ್ಟು ಸೀಟ್ಗಳನ್ನು ಗಳಿಸಿದ್ರೆ ಕಾಂಗ್ರೆಸ್ ಜೊತೆಯೇ ಮೈತ್ರಿ ಮಾಡಿಕೊಂಡು ರಾಜ್ಯದಲ್ಲಿ ಸರ್ಕಾರ ನಡೆಸುವಂತಹ ಎಲ್ಲ ಸಾಧ್ಯತೆಗಳು ಇದೆ. ರಾಜಸ್ಥಾನ, ಛತ್ತೀಸ್ಗಢ, ಮಧ್ಯಪ್ರದೇಶ ಈ 3 ರಾಜ್ಯಗಳಲ್ಲೂ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅನ್ನೋದನ್ನ ಘೋಷಣೆ ಮಾಡೋದಕ್ಕೆ ರಾಹುಲ್ ಗಾಂಧಿಯಿಂದ ಸಾಧ್ಯನೇ ಆಗ್ತಿಲ್ಲ. 15 ವರ್ಷಗಳಿಂದ ಅಧಿಕಾರದಲ್ಲಿ ಇಲ್ಲದೆ ಇರುವಂತಹ ಛತ್ತೀಸ್ಗಢದಲ್ಲೂ ಕೂಡ ಇದೇ ಕಥೆ. ಒಂದು ಕಡೆ ಈಗಾಗಲೇ ಪೈಪೋಟಿಯಲ್ಲಿ ಇರುವಂತಹ TSDO ಮತ್ತು ಭೂಪೇಶ್ ಬಘೇಲ್, ಈ ಇಬ್ಬರಲ್ಲಿ ಯಾರಾದರೂ ಸರಿ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ಅವರ ಹೆಸರಲ್ಲಿ ನಾವು ಮತವನ್ನ ಕೇಳ್ತೀವಿ ಅನ್ನೋದು ಕಾರ್ಯಕರ್ತರ ವಾದ. ಅಧಿಕಾರಕ್ಕೆ ಬರಲಿ, ಆಮೇಲೆ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತೀನಿ ಅನ್ನೋದು ರಾಹುಲ್ ಗಾಂಧಿಯ ವಾದ. ಈ ಇಬ್ಬರ ವಾದದಲ್ಲಿ ಕಾಂಗ್ರೆಸ್ ಮತ್ತೆ ಛತ್ತೀಸ್ಗಢವನ್ನ ತನ್ನ ಕೈಯಿಂದ ಕಳ್ಕೊಳ್ಳುತ್ತೆ ಅನ್ನೋದು ಕಾರ್ಯಕರ್ತರ ಅಸಮಾಧಾನ. ಆದರೆ ಈ ಇಬ್ಬರು ನಾಯಕರು ಮಾತ್ರ ನಮ್ಮನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ನೇಮಕ ಮಾಡದಿದ್ರೇನೆ ಒಳ್ಳೆಯದು ಅಂತ ಕೂತಾರೆ. ಹೌದು, ಈ ಹಿಂದೆಯೂ ಕೂಡ ಅಜಿತ್ ಜೋಗಿ ಕಾಂಗ್ರೆಸ್ನಲ್ಲಿ ಇದ್ದಾಗ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ನೇಮಕಗೊಳಿಸಿದ್ರು. ಆದರೆ ಸತತವಾಗಿ 10 ವರ್ಷಗಳ ಕಾಲ ಕಾಂಗ್ರೆಸ್ ಅಲ್ಲಿ ಅಧಿಕಾರವನ್ನ ಕಳ್ಕೊಳ್ತು. ಹಾಗಾಗಿ ಅಜಿತ್ ಜೋಗಿ ಇಂದನೇ ಅಧಿಕಾರವನ್ನ ಕಳ್ಕೊಂಡಿತು ಅಂತ ಕಾಂಗ್ರೆಸ್ ಅಜಿತ್ ಜೋಗಿಯ ವಿರುದ್ಧ ತಮ್ಮ ಬೇಸರವನ್ನ ಮತ್ತು ಅಸಮಾಧಾನವನ್ನ ವ್ಯಕ್ತಪಡಿಸಿತು. ಇದಾದ ಬಳಿಕವೇ ಅಜಿತ್ ಜೋಗಿ ಪಕ್ಷವನ್ನ ಬಿಟ್ಟು ಹೋಗಿತು. ಹಾಗಾಗಿ ಈ ಭೂಪೇಶ್ ಬಘೇಲ್ ಮತ್ತು TSDO ಯಾರನ್ನಾದರೂ ಸರಿ ಕಾಂಗ್ರೆಸ್ ಮುಂದೆ ಅಧಿಕಾರಕ್ಕೆ ಬಂದ್ರೆ ನಂತರದಲ್ಲಿ ಅವರನ್ನ ಮುಖ್ಯಮಂತ್ರಿ ಅಂತ ನೇಮಕ ಮಾಡಿ ಅಂತ ಕಾಯ್ತಾ ಇದ್ದಾರೆ. ಇದರಿಂದ ತಮ್ಮ ರಾಜಕೀಯ ಭವಿಷ್ಯಕ್ಕೆ ಎಲ್ಲಿ ಒಡಕುಂಟಾಗಬಹುದು ಅನ್ನೋದು ಇವರ ಚಿಂತನೆಯೂ ಕೂಡ. ಹೌದು, ಸಹಜವಾಗಿ 15 ವರ್ಷಗಳಿಂದ ಆಡಳಿತವನ್ನ ನಡೆಸಿರುವಂತಹ BJP ಮತ್ತು ರಮಣ್ ಸಿಂಗ್ರ ವಿರುದ್ಧ ಸಹಜವಾದಂತಹ ಆಡಳಿತ ವಿರೋಧಿ ಅಲೆ ಇದ್ದೇ ಇದೆ. ಆದರೆ ಅದನ್ನ ಮತಗಳಾಗಿ ಪರಿವರ್ತಿಸುವಂತಹ ಕಾಂಗ್ರೆಸ್ನ ಪ್ರಬಲ ನಾಯಕ ಯಾರು ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ. ಇನ್ನು ಆದಿವಾಸಿಗರು 30% ಇರುವಂತಹ ಈ ನಾಡಲ್ಲಿ 35 ಕ್ಷೇತ್ರಗಳು ಆದಿವಾಸಿಗರಿಗೆ ಮೀಸಲಾಗಿದೆ. 9 ಕ್ಷೇತ್ರಗಳಲ್ಲಿ ಸುಮಾರು 40% ಆದಿವಾಸಿಗಳಿಗೆ ಮೀಸಲಾಗಿರುವಂತಹ ಕ್ಷೇತ್ರಗಳಿವೆ. ಆ ಮೀಸಲಾಗಿರುವಂತಹ ಕ್ಷೇತ್ರಗಳಲ್ಲಿ ಒಂದು ಕಡೆ ಅಜಿತ್ ಜೋಗಿ, ಮತ್ತೊಂದು ಕಡೆ ರಮಣ್ ಸಿಂಗ್, ಮತ್ತೊಂದು ಕಡೆ ಮಾಯಾವತಿ, ಹಾಗೂ ಇತ್ತ ಕಾಂಗ್ರೆಸ್. ಆದರೆ ಇದೀಗ ಅಲ್ಲಿ ಯಾರು ಹೆಚ್ಚು ಮತಗಳನ್ನು ತಗೊಳ್ತಾರೆ ಅನ್ನೋದೇ ಈಗಿರುವಂತಹ ಮುಂದಿನ ಪ್ರಶ್ನೆ. ಬಹುಶಃ ಮಾಯಾವತಿ ಮತ್ತು ಕಾಂಗ್ರೆಸ್ ಒಂದಾಗಿದ್ದರೆ ಕಾಂಗ್ರೆಸ್ಗೆ ಬೀಳುವಂತಹ ಆದಿವಾಸಿಗರ ಮತಗಳು ವಿಭಜನೆ ಆಗುವಂತಹ ಸಾಧ್ಯತೆಗಳು ತುಂಬ ಕಡಿಮೆ ಇತ್ತು. 9% ಆದಿವಾಸಿ ಮತಗಳನ್ನು ತನ್ನ ಅತ್ತ ಸೆಳೆಯುವಂತಹ ಪ್ರಾಬಲ್ಯವನ್ನು ಹೊಂದಿರುವಂತಹ ಮಾಯಾವತಿ ಕನಿಷ್ಠ ಪಕ್ಷ 10-11 ಆದಿವಾಸಿಗಳಿಗೆ ಮೀಸಲಾಗಿರುವಂತಹ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುವಂತಹ ಸಾಧ್ಯತೆಗಳಿದೆ. ಹಾಗಾಗಿಯೇ 35 ಸೀಟ್ಗಳಲ್ಲಿ ಮಾಯಾವತಿಯವರು ಸ್ಪರ್ಧೆ ಮಾಡ್ತಾರೆ, ಹಾಗೂ ಮಿಕ್ಕ ಸೀಟ್ಗಳಲ್ಲಿ ಅಜಿತ್ ಜೋಗಿಯವರು ಸ್ಪರ್ಧೆ ಮಾಡ್ತಾರೆ ಅಂತ ಹೊರಗಡೆ ಬಂದು ಹೇಳಿತು. ಹಾಗಾದರೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳದೇ ಇರುವಂತಹ ಮಾಯಾವತಿ ಮುಂದೆ 2019 ಈಗ ಕಾಂಗ್ರೆಸ್ಗೆ ಛತ್ತೀಸ್ಗಢವನ್ನು ಬಿಟ್ಕೊಟ್ರೆ ಮುಂದೆ ನಾನು ಪ್ರಧಾನಿ ಆಗುವಂತಹ
ಅವಕಾಶವನ್ನ ತಪ್ಪಿಸಬಹುದು ಕಾಂಗ್ರೆಸ್ ಅನ್ನೋದು ಒಂದು ಕಡೆ ಮಾಯಾವತಿಯ ಅಭಿಪ್ರಾಯ. ಆದರೆ ಏನೇ ಆಗಲಿ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಕೈಪಾಲಾಗಬಹುದಿದ್ದಂತಹ ಛತ್ತೀಸ್ಗಢ ಮುಖ್ಯಮಂತ್ರಿಯ ಅಭ್ಯರ್ಥಿ ಇಲ್ಲದೆ ಮತ್ತು ಅಲ್ಲಿ ಮಾಯಾವತಿಯ ಸಹಕಾರ ಇಲ್ಲದೆ ಕಾಂಗ್ರೆಸ್ ಕೈತಪ್ಪುವಂತಹ ಸಾಧ್ಯತೆಗಳು ಹೆಚ್ಚಾಗೇ ಕಾಣಿಸ್ತಾ ಇದೆ. ಆದರೂ ಕೂಡ ರಮಣ್ ಸಿಂಗ್ ವಿರುದ್ಧ ಇರುವಂತಹ ಆಡಳಿತ ವಿರೋಧಿ ಅಲೆ ಈಗ ಸದ್ಯಕ್ಕೆ ಕಾಂಗ್ರೆಸ್ಗೆ ವರದಾನವಾಗಿ ನಿಂತಿದೆ. ಇರುವಂತಹ 7 ನಾರ್ತ್ ಈಸ್ಟ್ ರಾಜ್ಯಗಳಲ್ಲಿ ಈಗಾಗಲೇ 6 ರಾಜ್ಯಗಳು ಬಿಜೆಪಿಯ ಪಾಲಾಗಿದೆ. ಕೇವಲ ಮಿಜೋರಾಂ ಮಾತ್ರ ಕಾಂಗ್ರೆಸ್ನ ಆಡಳಿತದಲ್ಲಿ ಇರುವಂತಹ ರಾಜ್ಯ. 6 ರಾಜ್ಯಗಳಲ್ಲಿ ಸ್ವಂತ ಬಲದಿಂದ ಕೆಲವೊಂದಿಷ್ಟು ರಾಜ್ಯಗಳು ಬಿಜೆಪಿಯ ಪಾಲಾಗಿದ್ರೆ ಚುನಾವಣೆಯ ನಂತರದ ಮೈತ್ರಿಗಳಿಂದ ಬಿಜೆಪಿ ತನ್ನದಾಗಿಸಿಕೊಂಡಿದೆ. 40 ಕ್ಷೇತ್ರಗಳು ಹೊಂದಿರುವಂತಹ ಮಿಜೋರಾಂ ರಾಜ್ಯದಲ್ಲಿ ಈಗಾಗಲೇ 34 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿ ಕಾಂಗ್ರೆಸ್ ಅಧಿಕಾರ ನಡೆಸ್ತಾ ಇದೆ. ಜೂನಿಯರ್ ಚಾಣಕ್ಯ ಅನ್ಸ್ಕೊಂಡಿರುವಂತಹ ರಾಮ್ ಮಾಧವ್ ಈಗಾಗಲೇ ನಾರ್ತ್ ಈಸ್ಟ್ನ ಉಸ್ತುವಾರಿಯನ್ನು ವಹಿಸಿಕೊಂಡಿರೋದು ನಿಮಗೆ ಗೊತ್ತಿದೆ. ಉಳಿದಿರುವಂತಹ ಏಕೈಕ ರಾಜ್ಯ ಮಿಜೋರಾಂನ ಹೇಗಾದರೂ ಮಾಡಿ ತನ್ನದಾಗಿಸಿಕೊಳ್ಬೇಕು ಅನ್ನೋದು ಬಿಜೆಪಿಯ ಪ್ಲಾನ್. ಆದರೆ ಈಗ ಬಿಜೆಪಿಯ ಸ್ಟ್ರಾಟಜಿ ವರ್ಕ್ ಆಗುತ್ತಾ ಅನ್ನೋದನ್ನ ಕಾದು ನೋಡ್ತಾರೆ. ಆದರೆ ಅಲ್ಲಿರುವಂತಹ ಸದ್ಯದ ಬೇರೆ ಪ್ರಾದೇಶಿಕ ಪಕ್ಷಗಳು ಈಗ ಬಿಜೆಪಿಯ ಜೊತೆ ಹೋಗೋದಕ್ಕೆ ತಯಾರಾಗಿಲ್ಲ. ಇದೊಂದೇ ಬಹುಶಃ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಅಂತ ಅನ್ಸುತ್ತೆ. ಆದರೆ ಚುನಾವಣೆಯ ನಂತರ ಏನು ಬೇಕಾದರೂ ಆಗಬಹುದು. 7 ರಾಜ್ಯಗಳಲ್ಲಿ 6 ರಾಜ್ಯಗಳಲ್ಲಿ ಸರ್ಕಾರವನ್ನು ರಚನೆ ಮಾಡಿರುವಂತಹ ಬಿಜೆಪಿಗೆ ಚುನಾವಣಾ ನಂತರದ ಮೈತ್ರಿ ಮಾಡಿಕೊಂಡು ಮಿಜೋರಾಂನಲ್ಲೂ ಕೂಡ ಚುನಾವಣೆಯ ನಂತರ ಅಧಿಕಾರ ಹಿಡಿಯೋದು ಸದ್ಯಕ್ಕೆ ಅಸಾಧ್ಯ ಅಲ್ಲ ಅಂತ ಅನಿಸ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಈ 5 ರಾಜ್ಯಗಳ ಗ್ರೌಂಡ್ ರಿಪೋರ್ಟ್ನ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಗ್ರೌಂಡ್ ರಿಪೋರ್ಟ್ನ ಈ 5 ರಾಜ್ಯಗಳ ಚುನಾವಣೆಯ ಬಗ್ಗೆ ನಾನು ನಿಮಗೆ ನೀಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಈ 5 ರಾಜ್ಯಗಳ ಚುನಾವಣೆ 2019 ಚುನಾವಣೆಯ ನಿರ್ಣಾಯಕವೂ ಹೌದು. ಡೆಲಿ ಡೈರಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಟಿವಿ 5. ಇದು ವಾಸ್ತವದ ಪ್ರತಿರೂಪ.